ತೊಗರಿ ಕಣಜ ಕಲಬುರಗಿಯಲ್ಲಿ ಬಿಸಿಲಿಗಿಂತ ಹೆಚ್ಚಾಗಿದೆ ಲೋಕಸಭಾ ಚುನಾವಣೆ ಕಾವು. ಕಲಬುರಗಿಯಿಂದಲೇ ಲೋಕಸಮರಕ್ಕೆ ಪಾಂಚಜನ್ಯವನ್ನ ಮುಳುಗಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕಲಬುರಗಿಯಲ್ಲಿ ಬಿಸಿಲ ಧಗೆಗಿಂತ ಲೋಕಸಭೆ ಕಾವು ಹೆಚ್ಚಾಗಿದೆ. ಪಾಂಚಜನ್ಯವನ್ನ ಮುಳುಗಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಲಿ ಸಂಸದ ಉಮೇಶ್ ಜಾಧವ್ಗೆ ಎರಡನೇ ಬಾರಿ ಬಿಜೆಪಿ ಟಿಕೆಟ್ ಆಲ್ರೆಡಿ ಸಿಕ್ಕಿದೆ. ಎರಡನೇ ಬಾರಿಯೂ ಮಲ್ಲಿಕಾರ್ಜುನ ಖರ್ಗೆ ಕೋಟೆ ಛಿದ್ರ ಮಾಡುವ ತವಕದಲ್ಲಿದ್ದಾರೆ. ಪ್ರಧಾನಿ ಮೋದಿ ಕಲಬುರಗಿ ಭೇಟಿ ಬೂಸ್ಟರ್ ಡೋಸ್ ಆಗಿದೆ ಅಂತ ಜಾಧವ್ ಹೇಳಿದ್ದಾರೆ. ಕಳೆದ ಬಾರಿಯಂತೆ ಎನ್ವಿ ಮೈದಾನದಿಂದಲೇ ಈ ಬಾರಿಯೂ ಮೋದಿ ಪ್ರಚಾರವನ್ನು ಶುರು ಮಾಡಿದೆ. ಈ ಬಾರಿಯೂ ಗೆದ್ದೇ ಗೆಲ್ತೀನಿ, ಎದುರಾಳಿ ಯಾರೆಂದು ಯೋಚನೆ ಮಾಡಲ್ಲ. ನೋಡಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಬಹುತೇಕವಾಗಿ ಟಿಕೆಟು ಅನೌನ್ಸ್ ಆಗಬೇಕು ಅಷ್ಟೇ, ಫೈನಲ್ ಆಗಿದೆ ಅವ್ರ ಹೆಸರು. ಉಮೇಶ್ ಜಾಧವ್ ದಾಖಲೆ ಅವರು, ಯಾಕಂದರೆ ಸೋಲಿಲ್ಲದ ಸರದಾರ ಅಂತ ಕರೆಸ್ಕೊಳ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ. ಅಂಥವರನ್ನೇ 2019 ಲೋಕಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಸೋಲಿಸಿದ್ರು. ಹಾಗಾಗಿಯೇ ಈಗ ಖರ್ಗೆ ಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಮತ್ತೆ ಮೈಕೊಡವಿ ನಿಂತಿದ್ದಾರೆ ಸಂಸದ ಉಮೇಶ್ ಜಾಧವ್. ಆಲ್ರೆಡಿ ಮೋದಿಯವರು ಒಂದೇ ಭೇಟಿಯನ್ನು ಕೊಟ್ಟಿದ್ದರು, ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿ ಕೂಡ ನಾನು ಗೆದ್ದೆ ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನು ಉಮೇಶ್ ಜಾಧವ್ ವ್ಯಕ್ತಪಡಿಸಿದ್ದಾರೆ. ನೋಡಿ, ಉಮೇಶ್ ಜಾಧವ್ ಜೊತೆಗೆ ಅಲ್ಲಿ ಖರ್ಗೆ ಅವ್ರನ್ನ ಯಾವ ರೀತಿಯಾಗಿ ಸೋಲಿಸಿದ್ರು, ಇದೆಲ್ಲವೂ ಕೂಡ ಒಂದು ಇತಿಹಾಸ ಅದು. ಹಾಗಾಗಿಯೇ ಈಗ ಪ್ರಧಾನಿ ನರೇಂದ್ರ ಮೋದಿಯವರೇ ನೋಡಿ ಅಲ್ಲಿಂದಲೇ ಖರ್ಗೆ ತವರಿಂದಲೇ ರಣಕಹಳೆಯನ್ನು ಓದಿ ಹೋದರು. ಏನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಸಂಸದ ಉಮೇಶ್ ಜಾಧವ್ ಅವ್ರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಕಲಬುರಗಿ ಲೋಕಸಭಾ ಅಖಾಡಕ್ಕೆ ಮತ್ತೆ ಎರಡನೇ ಬಾರಿಗೆ ಬಿಜೆಪಿಯಿಂದ ಉಮೇಶ್ ಜಾಧವ್ ಅವರು ಮತ್ತೆ ಕಣಕ್ಕಿಳಿದಿರ್ತಕ್ಕಂಥದ್ದು, ಇದೀಗ ಭರ್ಜರಿ ಮತ ಯಾಚನೆಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಎದುರಾಳಿ ಪಕ್ಷ ಟಿಕೆಟ್ ಫೈನಲ್ ಆಗದೇ ಇದ್ದರೂ ಕೂಡ ಉಮೇಶ್ ಜಾಧವ್ ಅವರು ಕಾಯಕವೇ ಕೈಲಾಸ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಈಗ ಅವರು ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು, ಜನರ ಮಧ್ಯದಲ್ಲಿ ಈಗ ಓಡಾಟ ಶುರು ಮಾಡಿದ್ದಾರೆ. ಹೇಗಿದೆ ಜನರ ರೆಸ್ಪಾನ್ಸ್ ಅಂತಕ್ಕಂಥ ನಿಟ್ಟಿನಲ್ಲಿ ಅವರೊಟ್ಟಿಗೆ ಇದೀಗ ನಾವು ಮಾತಾಡೋಣ. ಸರ್, ಈಗಾಗಲೇ ತಾವು ಟಿಕೆಟ್ ಫೈನಲ್ ಆಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಇನ್ನೂ ಟಿಕೆಟ್ ಫೈನಲ್ ಮಾಡಿಲ್ಲ, ನೀವು ಯಾವತ್ತೂ ಕೂಡ ಜನರ ಮಧ್ಯೆ ಓಡಾಡ್ತಕ್ಕಂಥವ್ರು, ಈಗಲೂ ಕೂಡ ಜನರ ಮಧ್ಯೆ ಓಡಾಟ ಶುರು ಮಾಡಿದ್ದೀರಿ, ಪಬ್ಲಿಕ್ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ಅಂತ? ಪ್ರತಿಯೊಬ್ಬರಿಗೂ ಗೊತ್ತಿದೆ, ಭಾರತೀಯ ಜನತಾ ಪರವಾಗಿ ನರೇಂದ್ರ ಮೋದಿ ಪರವಾಗಿ ಜನರ ರೆಸ್ಪಾನ್ಸ್ ಅದ್ಭುತ ಇದೆ, ಬಿಯಾಂಡ್ ಇಮ್ಯಾಜಿನೇಷನ್. ಇವತ್ತು ಎಲ್ಲ ಯುವಕರು, ಇವತ್ತು ಭಾರತ ದೇಶದ ಪ್ರಗತಿ, ಭಾರತ ದೇಶದ ನಮ್ಮ ಏನು ಸಂಸ್ಕಾರ ಸಂಸ್ಕೃತಿ ಮುಂದುವರಿಯೋದು ಕೆಲಸ, ಪ್ರತಿಯೊಬ್ಬರಿಗೆ ಸ್ವಪ್ಕ ಸಾಥ್ ಸ್ವಪ್ಕ ವಿಕಾಸ ಸ್ವಪ್ಕ ವಿಶ್ವಾಸ ಸ್ವಪ್ಕ ಪ್ರಯಾಸ ಅಂತ ಹೇಳುವ ನರೇಂದ್ರ ಮೋದಿಯವ್ರ ಮಂತ್ರ ಮೂಲಕ ಪ್ರತಿಯೊಬ್ಬರು ಭಾರತೀಯ ಜನತಾ ಪಾರ್ಟಿಗೆ ಫಿದಾ ಆಗಿದ್ದಾರೆ, ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ. ಸರ್, ಈಗ ಕಲಬುರಗಿ ಪ್ರಧಾನಿ ಬಂದು ಹೋದ ಬಳಿಕ ಮತ್ತೆ ಯಾವ ರೀತಿಯ ವಾತಾವರಣ? ಕಲಬುರಗಿ ಪ್ರಧಾನಿ ಬಂದ ಮೇಲೆ ಪ್ರತಿ ಬೂತಿನಿಂದ ನಮ್ಮ 2000 ಬೂತಿನಿಂದ ಪ್ರತಿ 10 ಜನ ಬಂದಿದ್ದಾರೆ, ಮತ್ತು ಇಲ್ಲಿ ನಾವು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಉರಿ ಬಿಸಿಲಿನಲ್ಲಿ 40 ಟೆಂಪ್ರೇಚರ್ ಇದ್ದರೂ ಕೂಡ 5 ನಿಂತು ಭಾಷಣ ಕೇಳಿ ಭಾಳ ಸಂತೋಷದಿಂದ ನರೇಂದ್ರ ಮೋದಿಗೆ ಜಯ, ಭಾರತೀಯ ಜನತಾ ಪಾರ್ಟಿಗೆ ಜಯ ಅಂತ ಹೇಳಿ ಹೋಗಿದ್ದಾರೆ. ಕಾರ್ಯಕರ್ತರಲ್ಲಿ ಯಾವ ರೀತಿ ಬೂಸ್ಟ್ ಆಗಿದೆ, ಯಾವ ರೀತಿ ಜೋಶ್ ಇದೆ? ಕಾರ್ಯಕರ್ತದಲ್ಲಿ ಏಕದಮ್ ಕರೆಂಟ್ ಬಂದಂಗಾಗಿದೆ, ಭಾಳ ಖುಷಿಯಲ್ಲಿದ್ದಾರೆ ಮೋದಿಜಿಯವರ ಮಾತು ಕೇಳಿ. ಮತ್ತು ಆದಷ್ಟು ಬೇಗ ಎಲೆಕ್ಷನ್ ಬರಬೇಕು, ಆದಷ್ಟು ಜಲ್ದಿ ಓಟ್ ಹಾಕಬೇಕು, ಆದಷ್ಟು ಜಲ್ದಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕಂತ ಆ ಹುಮ್ಮಸ್ಸು ಜನರು. ಕಳೆದ ಬಾರಿ ಕೂಡ ಕಲಬುರಗಿಯಿಂದಲೇ ಆರಂಭಿಸಿದ್ರು ಅವರು, ಎಂತಂದ್ರೆ ರಣಕಹಳೆ ಇಲ್ಲೇನೇ ಓದಿದ್ರು, ಅದು ಲಕ್ಕಿ ಅಂತಕ್ಕಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಲಾಸ್ಟ್ ಟೈಮ್ ಸರ್ಕಾರ ರಚನೆ ಆಗಿತ್ತು, ಹೆಚ್ಚಿನ ಸೀಟ್ ಬಂದಿತ್ತು, ಕಲಬುರಗಿ ಕೂಡ ಖರ್ಗೆ ವಿರುದ್ಧ ತಾವು ಗೆದ್ದುಕೊಂಡಿದ್ದೀರಿ, ಈ ಬಾರಿಯೂ ಕೂಡ ಕಲಬುರಗಿಯಿಂದಲೇ ಅವರು ರಣಕಹಳೆನ ಓದಿದ್ದಾರೆ, ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ, ಅದು ಲಕ್ಕಿ ಅಂತ ಅನಿಸುತ್ತಾ? ನೋಡಿ, ಇದು ನಮ್ಮ ಶರಣರ ನಾಡು, ನಮ್ಮ ಬಂದೇ ನವಾಜ್, ಬುದ್ಧ ವಿಹಾರ್ ಇವೆಲ್ಲ ಇರುವ ಒಂದು ಕಲಬುರಗಿ ಪವಿತ್ರ ಸ್ಥಳ. ಎನ್ ವಿ ಗ್ರೌಂಡ್ ಭಾಳ ಲಕ್ಕಿ ಇದೆ, ಅವರು ಇಲ್ಲಿಂದ ಶುರು ಮಾಡಿದ್ದಾರೆ, ಲಕ್ಕಿ ಇದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ನಮಗೆ ಖಂಡಿತ ನಮ್ಮ ಸರ್ಕಾರ ಬರ್ತದೆ, ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಇವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಇವೆಲ್ಲ ಒಳ್ಳೆ ಸಂಕೇತಗಳು. ಅಲ್ಲ, ಕಳೆದ ಬಾರಿಗಿಂತ ಈ ಬಾರಿ ಯಾವೆಲ್ಲ ಪ್ಲಸ್, ಮತ್ತು ಅಂದರೆ ಈಗ ನೀವು ಮೈತ್ರಿ ಕೂಡ ಆಗಿದ್ದೀರಿ, ಅವೆಲ್ಲ ಕೂಡ ಯಾವ ರೀತಿ ಯಾವೆಲ್ಲ ವಿಷಯಗಳು ಪ್ಲಸ್ ಹಾಕ್ಲಿಕ್ಕಿದೆ? ಇವತ್ತು JDS ಮತ್ತು ಭಾರತೀಯ ಜನತಾ ಪಾರ್ಟಿ
ಇವತ್ತು ಮೈತ್ರಿಯಾಗಿ ಇವತ್ತು ಬಹಳ ಒಳ್ಳೆ ಇವತ್ತು ಮೈನಾರಿಟಿ ಜನರು ಕೂಡ ನಮ್ಮ ಪಾರ್ಟಿ ಜೊತೆ ಇದ್ದಾರೆ. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಬಹಳ ಹುಮ್ಮಸ್ಸಿಂದ ಭಾರತೀಯ ಜನತಾ ಪಾರ್ಟಿ ಜೊತೆ ಜೆ ಡಿ ಎಸ್ ಕಾರ್ಯಕರ್ತರು ಲೀಡರ್ಗಳಿದ್ದಾರೆ. ಇನ್ನೂ ಸ್ವಲ್ಪ ಹೋಮ್ವರ್ಕ್ ಆಗಬೇಕು, ಅದಾದಮೇಲೆ 100% ಸರಿಯಾಗುತ್ತೆ. ನಮಗೆ ಜೆ ಡಿ ಎಸ್ದಿಂದ ಕಮ್ ಸೆ ಕಮ್ 1-1.5 ಲಕ್ಷ ಎಕ್ಸ್ಟ್ರಾ ವೋಟ್ ಸಿಗುತ್ತೆ. ನಮಗೆ ಕಾಂಗ್ರೆಸ್ನಿಂದ ಕೂಡ ಇನ್ನೂ ಪಟ್ಟಿ ಬಿಡುಗಡೆ ಆಗಿಲ್ಲ, ಅಭ್ಯರ್ಥಿ ಯಾರು ಅಂತಲೂ ಕೂಡ ನಾವು ಕಾಂಗ್ರೆಸ್ ಬಗ್ಗೆ ವಿಚಾರೇ ಮಾಡಲ್ಲ. ಅವ್ರು ಯಾರು ಬೇಕಾದವ್ರಿಗೆ ಕೊಡಲಿ, ಏನು ಬೇಕಾದ್ರೂ ಮಾಡಲಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಅಭ್ಯರ್ಥಿ ಯಾರಿಗೆ ಮಾಡ್ತಾರೆ ಮಾಡಲಿ, ನಮ್ಮ ತಯಾರಿ ನಾವು ಇದ್ದೀವಿ. ನಾವು ಈ ಬಾರಿ ಜನರ ಮುಂದೆ ಏನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ? ಜನರಲ್ಲಿ ಒಂದು ಈ ಬಾರಿ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ನಮ್ಮ ಕಲಬುರಗಿ ಜನರಿಗೆ ವಲಸೆ ಹೋಗೋರಿಗೆ ಅಲ್ಟರ್ನೇಟ್ ಎಂಪ್ಲಾಯ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತೀವಿ. ನಾವು ಈಗಾಗಲೇ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕೆಲಸ ಶುರು ಆಗ್ತಾಯಿದೆ. 1 ಲಕ್ಷ ಜನರಿಗೆ ಡೈರೆಕ್ಟ್, 1 ಲಕ್ಷ ಜನರಿಗೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಿಗುವಂಥ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮೋದಿಯವರು ಕೊಟ್ಟಿದ್ದಾರೆ. ಮತ್ತು ಅನೇಕ ನಮ್ಮ ನೀರಾವರಿ ಭಾಳ ಇಲ್ಲಿ ನಮ್ಮ ಪ್ರೊಜೆಕ್ಟ್ಗಳು ಫೇಲ್ ಆಗಿವೆ, ನೀರಾವರಿ ಆಮೇಲೆ ಶೈಕ್ಷಣಿಕವಾಗಿ ಇವೆಲ್ಲ ಅಜೆಂಡಾಗಳು ನಾವು ಜನರ ಮುಂದಿಟ್ಟು ನಾವು ಮುಂದಿನ ಸಲ ಈ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ನಾವು ಈ ಬಾರಿ ಗೆಲುವು ನಿರೀಕ್ಷೆ ಯಾವ ರೀತಿ ಯಾವ ಮಟ್ಟಕ್ಕಿದೆ? 100% ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಕಲಬುರಗಿಯಿಂದ ಗೆದಿಯುತ್ತೆ. ಒಟ್ಟಾರೆಯಾಗಿ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತೇವೆ. ಈ ಬಾರಿ ಗೆಲುವು ಕಟ್ಟಿಟ್ಟ ಬುತ್ತಿ ನಮ್ಮದೇ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಉಮೇಶ್ ಜಾಧವ್ ಅವರು ವ್ಯಕ್ತಪಡಿಸ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.